ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಉಡುಪಿ ತಾಲೂಕು ನಗರ ಕೌನ್ಸಿಲರ್ ಆದ ಮಾನ್ಯ ಶ್ರೀಮತಿ ಜತ್ತನ್ ಹೇಮಲತಾ ಜತ್ತನ್ ಅವರು ಅವರ ಮನೆಯವರಾದ ಇಲಾರಿ ಜತ್ತನ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಪೊಲಿಟಿಷಿಯನ್ ಇನ್ ಇಂಡಿಯಾ ಡಾಟ್ ಕಾಮ್ ಆನ್ಲೈನ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಮೇಡಮ್ ಸ್ವಾಗತ ಸರ್ ನಮ್ಮ ಈ ರಾಜಕೀಯ ಕ್ಷೇತ್ರಕ್ಕೆ ತಾವು ಯಾವಾಗ ಹೇಗೆ ಪ್ರವೇಶ ಮಾಡಿದ್ರೆ ಇಪ್ಪತ್ತು ವರ್ಷಗಳಿಂದ ತಾವು ರಾಜಕೀಯದಲ್ಲಿದ್ದೇನೆ ತಾವು ಯಾವ ಕೆಲಸ ಕಾರ್ಯಗಳನ್ನ ಮಾಡಿಕೊಂಡು ನಮ್ಮ ರಾಜಕೀಯಕ್ಕೆ ಬಂದ್ರೆ ಸಾರ್ವಜನಿಕ ಸೋಷಿಯಲ್ ವರ್ಕರ್ ಆಗಿ ಸೋಷಿಯಲ್ ವರ್ಕರ್ ಕೆಲಸ ಕಾರ್ಯ ಮಾಡ್ತೀವಿ ಇದರಿಂದ ತಾವು ಯಾವ್ದೋ ಒಂದು ರಾಜಕೀಯ ಬರೋದಕ್ಕೂ ಮುಂಚೆ ಬೇರೆ ಯಾವುದೋ ಒಂದು ಸಂಘಟನೆಗಳಲ್ಲಿ ಕೆಲಸ ಮಾಡ್ತೀವಿ ಸಂಘ ಸಂಸ್ಥೆ ಯಾವ್ಯಾವ ಸಂಘ ಸಂಸ್ಥೆ ಮಾಡ್ತೀವಿ ತಾವ್ ಏನಾಗಿದ್ರು ಸರ್ ಕೌನ್ಸಿಲರ್ ವಾರ್ಡ್ ಸಂಬಂಧಪಟ್ಟ ತಾವೊಂದು ನೇರವಾಗಿ ರಾಜಕೀಯ ಬರೋದಕ್ಕೂ ಮುಂಚೆ ತಾವೊಂದು ಮಹಿಳಾ ಸಂಘ ಅಂತ ಆಗಲಿ ಇಲ್ಲ ಬೇರೆ ಯಾವ್ದು ಸಂಘಟನೆಗಳಲ್ಲಿ ತಾವ್ ಕೆಲಸ ಕಾರ್ಯ ಮಾಡಿದ್ರು ಯಾವ್ದು ಕೆಲಸ ಕಾರ್ಯ ಮಾಡಿದ್ರು ಅಂದ್ರೆ ನೇರವಾಗಿ ಒಂದು ಲೇಡಿ ಕ್ಯಾಂಡಿಡೇಟ್ ಬಂದಿರೋದ್ರಿಂದ ತಾವೊಂದು ಕೌನ್ಸಿಲರ್ ತಾವ್ಗೆ ಎಷ್ಟು ಓಟ್ಗಳಿಂದ ತಾವೊಂದು ಕೌನ್ಸಿಲರ್ ವಿನ್ನಿಂಗ್ ಕ್ಯಾಂಡಿಡೇಟ್ ಆಗಿದೆ ತಾವು 352 ಓಟ್ಗಳಿಂದ 352 ಓಟ್ಗಳಿಂದ ತಾವೊಂದು ವಿನ್ನಿಂಗ್ ಆಗಿದೆ ಇದು ಫಸ್ಟ್ ಟೈಮ್ ಕೌನ್ಸಿಲರ್ ಆಗಿದೆ ಸರ್ ಇದರಿಂದ ತಾವೊಂದು ಎಷ್ಟು ವರ್ಷ ಕೌನ್ಸಿಲರ್ ಆಗಿದೆ ಸರ್ ಎರಡು ಬಾರಿ ಹತ್ತು ವರ್ಷ ಒಂದು ಕೌನ್ಸಿಲರ್ ಆಗಿ ಇದೇ ವಾರ್ಡಲ್ಲಿ ಕೆಲಸ ಮಾಡಿದ್ದಾರೆ ಈಗ ತಮ್ಮ ಮಿಸಸ್ ಅವರು ಲೇಡಿ ಕ್ಯಾಂಡಿಡೇಟ್ ಬಂದಕ್ಕೆ ನಿಲ್ಲಿಸಿದ್ದಾರೆ ಈಗ ಒಂದು 352 ಓಟ್ಗಳನ್ನು ಗೆದ್ದು ಒಂದು ವಾರ್ಡಲ್ಲಿ ಕೌನ್ಸಿಲರ್ ಆಗಿದ್ದೀರಾ ಇಲ್ಲಿ ಒಂದು ಗೆದ್ದ ಮೇಲೆ ತಾವು ಯಾವ ಕೆಲಸ ಕಾರ್ಯಗಳನ್ನ ನಿಮ್ಮ ವಾರ್ಡ್ ಅಭಿವೃದ್ಧಿ ಕೆಲಸ ಮಾಡಿದ್ದೀರಿ ತಾವು ರೋಡ್ ಯಾವುದು ರೋಡ್ ಇರಲಿಲ್ಲ ಮೆಂಬರ್ ಪಂಚಾಯತ್ ಪಂಚಾಯತ್ ಆಗಿ ನಗರಸಭೆ ಆಯ್ತು ನಗರಸಭೆ ಆಗುವಾಗ ಇದು ಫಸ್ಟ್ ನಗರಸಭೆ ನಾನು ಮೆಂಬರ್ ಆಗಿ ಮೆಂಬರ್ ಆಗಿ ಅದರಲ್ಲಿ ಫಸ್ಟ್ ಟರ್ಮ್ ಆಗಿ 45 ಲಕ್ಷದ ಕೆಲಸ ಮಾಡಿದ್ದೆ 45 ಲಕ್ಷ ಸೆಕೆಂಡ್ ಟರ್ಮ್ ಅಲ್ಲಿ ಹೆಚ್ಚು ವರ್ಕ್ ಆಗಲಿಲ್ಲ 30 ಲಕ್ಷ 30-40 ಲಕ್ಷ ಟೋಟಲ್ 80 ಲಕ್ಷ ರೂಪಾಯಿ ಕೆಲಸ ನಾವು ಮಾಡಿದ್ವಿ ಅಂದ್ರೆ 1 ವರ್ಷದ ಕಾಲದಲ್ಲಿ ಒಂದು 5-5 ವರ್ಷ ತಮ್ಮ ಒಂದು 10 ವರ್ಷದ ಕಾಲ 10 ವರ್ಷದ ಕಾಲ ಆಗ ಆವಾಗ ಗವರ್ಮೆಂಟ್ ಇಂದ ಏನು ಫಂಡ್ ನಗರಸಭೆ ಮಾತ್ರ ನಮ್ಗೆ ಬರ್ತೀವಿ ಈಗ ತಾವೊಂದು ಕೌನ್ಸಿಲರ್ ಆಗಿದೆ ಮ್ಯಾಮ್ ಈಗ ಒಂದು ಕೌನ್ಸಿಲರ್ ಆಗಿ ನಿಮ್ಮ ವಾರ್ಡ್ ಅಲ್ಲಿ ಏನೇನು ಕೆಲಸ ಕಾರ್ಯಗಳು ಮಾಡಿದ್ರೆ ಈ ಒಂದು 8 ತಿಂಗಳಿಗೆ ಸಂಬಂಧಪಟ್ಟ ಬಿಪಿಎಲ್ ಕಾರ್ಡ್ ಚರಂಡಿಯ ಕೆಲಸ ಒಂದು ಸಾಧಾರಣ ಒಂದು 20 ಲಕ್ಷದ ಅಮೌಂಟ್ ಅಲ್ಲಿ ಚರಂಡಿ ಕೆಲಸ ಆಗಿದೆ 20 ಲಕ್ಷದ ಅಮೌಂಟ್ ಒಂದು ಕಾಮಗಾರಿ ಕೆಲಸ ಮಾಡಿದೆ ಮತ್ತೆ ಪ್ರಗತಿಯಲ್ಲಿದೆ 20 ಲಕ್ಷ ರೂಪಾಯಿ ಕೆಲಸ ಪ್ರಗತಿ ಅಂದ್ರೆ ಪ್ರಗತಿ ಅಂದ್ರೆ ಏನ್ ಮಾಡಿದ್ರೆ ಕೆಲಸ ಸ್ವಲ್ಪ ಮಾಡ್ತಿದ್ದಾರೆ ಯಾವ ಕೆಲಸ ಮಾಡಿಸ್ತಾರೆ ಮೋರಿ ಡ್ರೈನೇಜ್ ಡ್ರೈನೇಜ್ ಒಟ್ಟಿಗೆ 70 ಲಕ್ಷ ರೂಪಾಯಿ ಬಿಡುಗಡೆ ಆಗಿದೆ ಈಗ 40 ಲಕ್ಷ ಕೆಲಸ ಆಗ್ತಾ ಬಂದಿದೆ ಆಗ್ತಾ ಬಂದು ಈಗ 70 ಲಕ್ಷದಲ್ಲಿ ಏನೇನ್ ಕೆಲಸ ಮಾಡ್ತಾ ಇದಾರೆ ಫುಲ್ ಡ್ರೈನೇಜ್ ಡ್ರೈನೇಜ್ ಈಗ ಬೇರೆ ಯಾವುದೋ ಒಂದು ಸಮುದಾಯ ಅಂಗನವಾಡಿ ಬೇರೆ ಯಾವುದು ಅಗತ್ಯವಾಗಿ ಮೋರಿದ ಕೆಲಸ ಮೂರು ಸೆನ್ಸ್ ಮತ್ತೆ ದುಗ್ಲಿಯಲ್ಲಿ 3 ಸೆನ್ಸ್ ಆಗಲಿ ಮತ್ತೆ ಕಲ್ಯಾಣ ನಗರ ದುಗ್ಲಿ ಇದು ಕುಕ್ಕೇಟಲ್ಲಿ ಇದು ಮೋರಿದ ಕೆಲಸ ಮಾಡ್ತೀವಿ ಮತ್ತೆ ಇಂಟರ್ಲಾಕ್ ಆಯ್ತು ಬಾಲ್ವಾಡಿ ಕೆಲಸ ಬಾಲ್ವಾಡಿ ಎಲ್ಲ ಕೆಲಸ ಮಾಡಿದ್ರೆ ನಾವು ಮೋರಿದ್ ಮಾಡ್ತಿದ್ವಿ ಡ್ರೈನೇಜ್ ನಮ್ಗೆ ಗ್ರಾಮ ರೋಡ್ ಅಗತ್ಯ ಇಲ್ಲ ಇದು ಮೋರಿದ ಕೆಲಸ ಮಾಡ್ತೀವಿ ಈಗ ನಮ್ಗೆ ಅಂದ್ರೆ ಮೈನ್ ಅಂದ್ರೆ ಇದು ಇದು ರೋಡ್ ರೋಡ್ ಆಗಿ ಮನೆ ಮೆಟ್ಲಲ್ಲಿ ಡ್ರೈನೇಜ್ ಅದಕ್ಕೆ ಮತ್ತೆ ಎದುರಲ್ಲ ಹಾಗೆ ಸೊ ಒಂದು ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡೋದಕ್ಕೆ ತಮ್ಮ ಪ್ರಾಮುಖ್ಯತೆ ಒಂದು ರೋಡ್ ಅಲ್ಲ ಈಗ ನಮ್ಮ ಲೆಕ್ಕ 100 ರೂಪಾಯಿ 80 ರೂಪಾಯಿ ನಾವು ಮೋರಿಗೆ ಹಾಕ್ತೇವೆ ಈಗ ನಿಮ್ಮ ಒಂದು ವಾರ್ಡ್ಗೆ ಸಂಬಂಧಪಟ್ಟ ಹಾಗೆ ಸ್ವಚ್ಛತೆ ಬಗ್ಗೆ ತಾವು ಕೌನ್ಸಿಲರ್ ಆಗಿ ಏನು ಮಾಡಿದ್ದೀರಾ ಜನಗಳಿಗೆ ಸ್ವಚ್ಛತೆ ಕಾಪಾಡೋದಕ್ಕೆ ಒಂದು ಅರಿವು ಕೊಟ್ಟಿದ್ದೀರಾ ಅಂತ ತಿಳುವಳಿಕೆ ಮೂಡಿಸಿದ್ದೀರಾ ಏನು ಮಾಡ್ತಾ ಇದ್ದಾರೆ ತಾವು ಸ್ವಚ್ಛತೆ ಕಾಪಾಡೋದಕ್ಕೆ ಈಗ ಅಂದರೆ ಡೈಲಿ ಮುನ್ಸಿಪಾಲ್ಟಿ ಮಾಡಿ ಬರ್ತದೆ ಎಲ್ಲ ಅವರ ಮನೆಯವರು ಕಸ ತೊಟ್ಟೆಯಲ್ಲಿ ಇಟ್ಟು ಹೊರಗಡೆ ಇರ್ತಾರೆ ಡೈಲಿ ಬಂದವರು ಅದನ್ನು ತಗೊಂಡೋಗ್ತಾರೆ ಆದರೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ ಅಂದರೆ ಈ ನಮ್ಮ ಸ್ವಸಹಾಯ ಸಂಘದವರಿಗೆ ಕೊಟ್ಟಿದ್ದಾರೆ ಅವರು ದಿನಕ್ಕೊಂದು ಜನ ಹಾಕ್ತಾರೆ ಹಾಗೆ ಮಾಡುವಾಗ ಅವರಿಗೆ ಈಗ ಡೈಲಿ ಬರುವವರಿಗೆ ಎಲ್ಲ ಪ್ಲೇಸ್ಗಳು ಗೊತ್ತಿರ್ತದೆ ಇವರು ದಿನಕ್ಕೊಂದು ಜನ ಹಾಕಿದ್ರೆ ಅವ್ರಿಗೆ ಗೊತ್ತಿರಲಿಲ್ಲ ಅದರಿಂದ ತುಂಬಾ ಸಮಸ್ಯೆ
ಸಮಸ್ಯೆಗಳಿಗೆ ನಡೀತಾ ಇದೆ, ಅದೊಂದು ಈಗ ಕ್ಲಿಯರ್ ಆಗಬೇಕು. ಆ ಸಮಸ್ಯೆಗೆ ಏನು ಮಾಡಬೇಕು ಅನ್ಕೊಂಡಿದ್ದೆ? ಅದೇ ಈಗ ನಾವು ಎಮ್ ಎಲ್ ಹತ್ರ ಹೇಳಿದ್ದೆವು, ಅವರು ಹೇಳಿದ್ರು ನೀವೇ ಒಂದು ಸ್ವಸಹಾಯ ಸಂಘದವರನ್ನು ನೋಡಿ ನೀವೇ ಒಂದು ವ್ಯವಸ್ಥೆ ಮಾಡಿ ಹೇಳಿದ್ದಾರೆ. ಅದೊಂದೀಗ ಆ ವ್ಯವಸ್ಥೆಯನ್ನು ಮಾಡಬೇಕಂತ ಮುಂದಿನ ದಿನಗಳಲ್ಲಿ ಮಾಡಬೇಕಂತಿದ್ದೇವೆ, ಪ್ರಯತ್ನ ಮಾಡಬೇಕಂತಿದ್ದೇವೆ. ಕ್ಲೀನಿಂಗ್ ಮೇನ್ ನಮ್ಮ ಸ್ವಚ್ಛತೆ ತುಂಬಾ ಮುಖ್ಯ. ಈಗ ನಿಮ್ಮ ವಾರ್ಡ್ಗೆ ಸಂಬಂಧಪಟ್ಟ ಶೌಚಾಲಯದ ಬಗ್ಗೆ ತಾವೇನ್ ಮಾಡಿದ್ರಿ ಅಂದ್ರೆ, ಸರ್ಕಾರದಿಂದ ಪ್ರತಿಯೊಂದು ಮನೆ ಮನೆಯಲ್ಲಿ ಶೌಚಾಲಯ ಇರಬೇಕು ಅನ್ನೋದು ರೂಲ್ಸ್ ಕೊಡೋದ್ರೆ, ಅಂದ್ರೆ ಹಿಂದುಳಿದ ವರ್ಗದ ಬಡ ಕುಟುಂಬದವ್ರಿಗೆ ಶೌಚಾಲಯ ಕಟ್ಕೊಳಕ್ಕೆ ಅಂತ ಹಣ ಕೂಡ ಬಿಡುಗಡೆ ಮಾಡ್ತಾ ಇದ್ದಾರೆ. ಆ ಹಣ ಬಂದಂತ ಹಣ ಜನಗಳಿಗೆ ತಲುಪಿಸ್ತಾ ಇರ್ತಾರೆ. ಎಲ್ಲ ಶೌಚಾಲಯ ಎಷ್ಟು ತಗೊಂಡು ಕೌನ್ಸಿಲರ್ ಆದ್ಮೇಲೆ ಎಷ್ಟು ಶೌಚಾಲಯಗಳನ್ನ ತಗೊಂಡು ಕೊಟ್ಟಿದ್ರೆ ಮಾಡಿಸ್ಕೊಟ್ಟಿದ್ವಿ. ಟೋಟಲ್ 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 ಮಾಡಿದಲ್ಲಿ ಇರಲಿಲ್ಲ, ಕಮ್ಮಿ ಕಂಪ್ಲೇಂಟ್ ಕಮ್ಮಿ. ಅದಕ್ಕೆ ಒಂದು 25 ಟಾಯ್ಲೆಟ್ ಮಾಡಿದ್ವಿ. ಒಂದು 25 ಶೌಚಾಲಯ ಕಂಪ್ಲೇಂಟ್ ಕಮ್ಮಿ ಎಲ್ಲ ಮನೆಯಲ್ಲಿ ಇತ್ತು. ಒಂದು ಅಫಿಷಿಯಲ್ ಏರಿಯಾ ಆಗಿರೋದ್ರಿಂದ ಅದರಲ್ಲೂ ಒಂದು 25 ಶೌಚಾಲಯ. ಅದೇ ರೀತಿ ನಿಮ್ಮ ವಾರ್ಡ್ಗೆ ಬಡ ಕುಟುಂಬದವರಿಂದ ಮನೆಗಳು ಬರ್ತಾ ಇತ್ತಲ್ಲ, ಆ ಮನೆಗಳನ್ನ ತಾವು ಎಷ್ಟು ಕೊಡಿಸಿದ್ದೀರಾ? ಅದಕ್ಕೆ ಹಣ ಕೂಡ ಬಿಡುಗಡೆ ಆಯ್ತಾ ಇತ್ತು, ಆ ಹಣನ ಜನಗಳಿಗೆ ತಲುಪಿಸಿದ್ದೀರಾ? ತುಂಬ ಎಷ್ಟು ಮನೆಗಳನ್ನ ತಾವು ಮಾಡ್ಕೊಂಡಿದ್ದೀರಾ? ನಮ್ಮ ಮೇಲೆ ಮಾಡಿದ್ವಿ ಹತ್ತು ವರ್ಷ ಮುಂಚೆ ಆಶ್ರಯ ಯೋಜನೆ ಮತ್ತೆ 10,000 ಸ್ಕೀಮ್ ಅದ್ರಲ್ಲಿ ತುಂಬ ಜನ ಮಾಡಿದ್ವಿ. ಆಶ್ರಯ ಯೋಜನೆ ಮನೆ ಮಾಡಿದ್ವಿ, 100 ಮನೆ ಮಾಡಿದ್ವಿ. ಮೇಲೆ ಇಂದ್ರನಗರ ತುಂಬ ಜನ ಆಗಿದೆ. ಈಗ ಮೇಡಮ್ ನೀವು ಕೌನ್ಸಿಲರ್ ಅಂದ್ರೆ ಎಷ್ಟು ಮನೆಗಳನ್ನ ತಾವು ಕೊಡಿಸಿದ್ದೀರಾ? ಇಲ್ಲ ಮುಂದೆ ಕೊಡಿಸ್ಬೇಕು ಅಂತ ಏನಾದ್ರು ಪ್ಲಾನ್ ಇದೆಯಾ ತಮ್ಮ? ಅದು ನಿಮ್ಮ ವಾರ್ಡ್ ಸಂಬಂಧಪಟ್ಟಂತೆ ಎಷ್ಟು ಬಡ ಕುಟುಂಬದವರಿದೆ ಅಂದ್ರೆ ಮನೆ ಮಾಡ ಇದ್ದೀರೋ? ಈಗ ಒಂದು ಪಾಸ್ ಆಗಿದೆ, ಈಗ ಒಂದು 10-15 ಅರ್ಜಿ ಕೊಟ್ಟಿದ್ದೀರಿ, ಎಷ್ಟು ತನಕ ಪಾಸ್ ಆಗಿದೆ? ಅಂದ್ರೆ ಕೌನ್ಸಿಲ್ ಎಲೆಕ್ಷನ್ ಆದ ಕೂಡಲೇ ಕೌನ್ಸಿಲ್ ಆಗ್ಲಿಲ್ಲ, ಅಧ್ಯಕ್ಷ ಉಪಾಧ್ಯಕ್ಷ ಆಗ್ಲಿಲ್ಲ. ಅಧ್ಯಕ್ಷ ಉಪಾಧ್ಯಕ್ಷ ಆದ ಕೂಡಲೇ ಇದು ಅಕ್ಟೋಬರ್ ರಾಜ್ಯ ಕೆಲಸ ಆಗುವಾಗ ಇಲ್ಲಿ ಎಲೆಕ್ಷನ್ ಬೇಕಾದ ಉಳಿದಂತ 4 ವರ್ಷ ಟೈಮ್ ಇದೆ ನಿಮ್ಗೆ. ಆ ಟೈಮ್ಗಳಲ್ಲಿ ಎಷ್ಟು ಮನೆ ಬಡವ್ರಿಗೆ ಅಂತ ಮಾಡ್ಕೊಡ್ಬೇಕು ಅಂತ ಒಂದು ಪ್ಲಾನ್ ಹಾಕೊಂಡಿದ್ದೀರ? ಎಷ್ಟು ಮನೆಗಳು ಬೇಕು ಅಂತ? ಯಾಕಂದ್ರೆ ಇಲ್ಲಿ ಒಂದು ತೊಂದರೆ ಅಂದ್ರೆ ಇಂದಿರಾನಗರ ಫುಲ್ ಮನೆ ಆಗಿದೆ, ಅದು ಸ್ಕೀಮ್ ಅಂದ್ರೆ ಇಡೀ ಮನೆ ಕಟ್ಟೋದು ಮಾತ್ರ. ಹೌದು, ಈಗ ದುಬಲಿಯಲ್ಲಿ ಒಂದು ನನ್ನ ಲೆಕ್ಕದಲ್ಲಿ ಒಂದು 25 ಮನೆ 25-30 ಮನೆ ಮಾಡಿದೆ, ಅದನ್ನ ತೆಗೆದು ಬರಬೇಕು. ಒಂದು 30 ಮನೆಗಳನ್ನ ತಪ್ಪಡಿಸ್ಬೇಕು ಅಂತ ಇದೆ. ಹಾಗಾದ್ರೆ ಅಲ್ಲ, ಮನೆ ಇಲ್ಲ ಇಲ್ಲ, ಇಡೀ ಇಂಥ ಮನೆಗೆ ಅವ್ರು ಸ್ಕೀಮ್ ಕೊಡುದಿಲ್ಲ. ಅದು ಕೊಡುದಂದ್ರೆ ಇಡೀ ಮನೆ ಕಟ್ಟಲಿಕ್ಕೆ ಮಾತ್ರ. ಮನೆ ಕಟ್ಟಲಿಕ್ಕೆ ಈಗ ರಿಪೇರಿಗೆ ಅಂದ್ರೆ ಈಗ ಒಂದು 5,000 ಸ್ಕೀಮ್ ಅಂತ ಈಗ 10,000 ಇತ್ತು, ಅದನ್ನ 5,000 ಮಾಡಿದ್ದಾರೆ. ಅದು ಗೌರ್ಮೆಂಟ್ ಬರ್ಲಿಲ್ಲ, ಅದಂದ್ರೆ ಎಷ್ಟು ಬಂದ್ರೆ ರಿಪೇರಿ ಬಂದ್ರೆ ಒಳ್ಳೇದು. ಯಾಕೆ ಗೊತ್ತಾ, ಜನರಿಗೆ ಒಂದು ಈಗ ಅದಂದ್ರೆ ಇಂದ್ರನಗರ ಅಗತ್ಯ ಅಂತ ಆ ಸ್ಕೀಮ್. ಯಾಕಂದ್ರೆ ಈ ಮನೆ ಎಲ್ಲ 40 ವರ್ಷ ಅದರಲ್ಲಿ ನಮ್ಮ ಒಂದು 5 ವರ್ಷ 150 ಮನೆ ಆದ್ರೂ ಕೊಡ್ಬೇಕಂತ. ಸಿಗುದಿಲ್ಲ ನಮ್ಗೆ, ನಮ್ಮ ಲೆಕ್ಕದಲ್ಲಿ ವರ್ಷಕ್ಕೊಂದು 10-15 ಸಿಗ್ಬೋದು. ಆದ್ರೆ ಎಮ್ ಎಲ್ ಅವರ ಮೇಲೆ ಸ್ವಲ್ಪ ಒತ್ತಡ ಹಾಕಿ ವರ್ಷಕ್ಕೊಂದು 10-15 ಸಿಕ್ಕೋದು, 45-50 ಮನೆಗಳು ಖಂಡಿತ. ಯಾಕಂದ್ರೆ 500 ಮನೆ ಇದ್ರೆ 400 ಮನೆ 40 ವರ್ಷ ಮೇಲೆ ಏನಿಲ್ಲ, ಎಲ್ಲ ರಿಪೇರಿ ಆಗ್ಲೇಬೇಕು. ದುಬಲಿ ಆಗಿಲ್ಲ, ದುಬಲಿ ಅಂದ್ರೆ ಹೊಸ ಮನೆ ಕಟ್ಲಿಕ್ಕೆ ಉಂಟು. ಈಗ ಹೊಸ ಮನೆ ಈಗ ನಮ್ದು ನನ್ನ ಲೆಕ್ಕದಲ್ಲಿ ಕೊಟ್ಟರೆ ನಾವು ದುಬಲಿ ದೂರ್ನ ಬಿಟ್ಟೆಲ್ಲ ತುಂಬ ಉಂಟಾಗುತ್ತೆ. ಕೊಟ್ಟ ಈಗ ಕೊಡುದಿಲ್ಲ ಸ್ಕೀಮ್ ನಮ್ಗೆ ಅಂದ್ರೆ ಅರ್ಜಿ ಕೊಟ್ಟಿದ್ರೆ ಪಾಸ್ ಆಗುತ್ತೆ. ಪಾಸ್ ಆಗುತ್ತೆ. ಈಗ ಪೈಪ್ ಲೈನ್ ಉಂಟು, ಪೈಪ್ ಲೈನ್ ತುಂಬ ಜನ ಆಗುತ್ತೆ. ನಾವು ಅರ್ಜಿ ಕೊಟ್ಟಿದ್ರೆ ಯಾವ್ದು ಪಾಸ್ ಆಗುತ್ತೆ? ಯಾವ್ದು ಪಾಸ್ ಇಲ್ಲ, ಸ್ಕೀಮ್ ಇಲ್ಲ. ಒಂದೊಂದು ವರ್ಷ ಎಷ್ಟು ಅರ್ಜಿ ಬರುತ್ತೆ ಅಲ್ಲಿ ಕೊಡುದು ಎಷ್ಟು 3-4 ಒಂದು ವಾರ್ಡ್ ಸಂಬಂಧಪಟ್ಟಂತೆ ಡಿವೈಡ್ ಆಗುತ್ತೆ. ಅದು 20 ಮನೆ ಬರ್ತದೆ, ಎಲ್ಲ ವಾರ್ಡ್ ಬಂದು ಡಿವೈಡ್ ಆಗುತ್ತೆ. 50 ವಾರ್ಡ್ ಇದ್ರೆ 3 ಜನ ಸಿಗ್ತದೆ.
ಹೌದು. ಇಂದಿರಾನಗರ್ ವಾರ್ಡ್ ಅಂದ್ರೆ ಎಂತ ಆಗಿದೆ, ಇದೊಂದು ಕಾಲೋನಿ 500 ಮನೆ ಅಲ್ಲಿಂದ ಮೇಲೆ ಡಯಾನಾ ಮೇನ್ ರೋಡ್ ಅಂದ್ರೆ ಕುಕ್ಕೇಟೆ ಬರ್ತದೆ, ಕುಕ್ಕೇಟೆ ಸುಬ್ರಹ್ಮಣ್ಯ ದೇವಸ್ಥಾನ ಹೌದು, ಅಲ್ಲಿಂದ ಕಲ್ಯಾಣ ನಗರ ಬರ್ತದೆ. ಕಲ್ಯಾಣ ನಗರ ಅದೊಂದು ತೊಂದರೆ ಸ್ವಲ್ಪ ಏರಿಯಾ ತೊಂದರೆ. ಅಲ್ಲಿಂದ ದುರ್ನಬೆಟ್ಟ ಆಗಿ, ಅಲ್ಲಿಂದ ದುರ್ನಬೆಟ್ಟಲ್ಲೆಲ್ಲ ಐಸನ್ಸ್ ಮನೆ, ಅಲ್ಲಿಂದ ದುಬಲಿ ಬರ್ತದೆ ಮಂಚಿ ಏರಿಯಾ, ಮಂಚಿ ಮಣಿಪಾಲ ಅಂತ ಮಣಿಪಾಲ ಬರ್ತದೆ. ಅಲ್ಲಿ 200 ಮನೆ ಉಂಟು ನಮ್ದು ಕಾಲೋನಿ. ನನ್ನ ಲೆಕ್ಕದಲ್ಲಿ ಇಂಥ ಕಾಲೋನಿ 35 ವಾರ್ಡ್ ಅಲ್ಲಿ ಎಲ್ಲಿ ಸರ್ ನಿಜವಾಗಿ ನಮ್ಗೆ ನಗರಸಭೆ ಅಂತ ಇದು ಕೊಲಚೆ ಪ್ರದೇಶ ಅಂತ ನಾವು ಆ ಟೈಮಲ್ಲಿ ಡಿಕ್ಲೇರ್ ಮಾಡಿದ್ವಿ. ಯಾವಾಗ ನಾವು ಮೆಂಬರ್ ಆಗಿದ್ದೀವಿ, ಒಂದು ಪೈಸೆ ಬರ್ತದೆ ಕೊಲಚೆ ಪ್ರದೇಶ ಅಂತ ಡಿಕ್ಲೇರ್ ಆಯ್ತು. ಒಂದು ಟೈಮಲ್ಲಿ ಸಭಾಪತಿ MLA ಇರುವಾಗ 5 ಲಕ್ಷ ರೂಪಾಯಿ ಪಾಸ್ ಆಯ್ತು, ಅದು ಮತ್ತೆ ಆಗ್ಲಿಲ್ಲ. ಈಗ ಒಂದು 5 ಲಕ್ಷ ಬಂದಿದೆ ಬಂದು ಈಗ ನಾವು ಈಗ ಕೊಲಚೆ ಅದು ನಮ್ಮ ಹತ್ರ ಇದುಂಟು, ಯಾವುದು ಅದು ಪಾಸ್ ಆದದ್ದು ಇದುಂಟು. ಅದನ್ನ ಈಗ MLA ನಾವು ಈಗ ಒಂದು ಡ್ರೈನೇಜ್ ಮತ್ತೆ ಕೊಲಚೆ ಪ್ರದೇಶ ಡಿಕ್ಲೇರ್ ಮಾಡಿದ್ವಿ ಪುನಃ ಗವರ್ಮೆಂಟ್ ನಾನು ಬರ್ಬೇಕಂತ ಈಗ ಈಗ ಮನವಿ ಎಲ್ಲ ರೆಡಿ ಮಾಡ್ತಿದ್ದೇನೆ MLA ಕೊಡ್ಲಿಕ್ಕೆ. ಒಂದು ಡ್ರೈನೇಜ್ ಮತ್ತೊಂದು ಕೊಲಚೆ ಪ್ರದೇಶ, ಇಂದಿರಾನಗರ ಕೊಲಚೆ ಪ್ರದೇಶ ಆಗ್ಲೇಬೇಕು, ಯಾಕಂದ್ರೆ ಅದರಲ್ಲಿ ಅಮೌಂಟ್ ತುಂಬ ಬರ್ತದೆ. ಅಲ್ಲ ಇಲ್ಲಿ ಇಲ್ಲ ಸಾಧ್ಯ ಇಲ್ಲ, ಇಲ್ಲಿ ಎಲ್ಲ ರಸ್ತೆಯಲ್ಲಿ ಕೆಲಸ ಬರ್ತದೆ ತುಂಬ ಕರೆಕ್ಟ್ ಆಯ್ತು. ಯಾಕಂದ್ರೆ MLA ಇಲ್ಲ, MP ಇಲ್ಲ, ಯಾರು ಬರ್ತಿದ್ದಾರೆ. ನಮ್ಗೆ ಒಂದು ತೊಂದರೆ ಅಂದ್ರೆ ಈಗ 35 ವಾರ್ಡ್ ಅಲ್ಲಿ ಒಂದು ಕೋಟಿ ಕೆಲಸ ಆದ್ರೆ ಆ ವಾರ್ಡ್ ಕೆಲಸ ಕಾಣ್ತದೆ, ನಮ್ಮ ವಾರ್ಡ್ ಕೆಲಸ ಕಾಣ್ತದೆ. ಮಿಡ್ಲ್ ಮಿಡ್ ಅಲ್ಲಿ ಮೋರ್ ಇದೆ, ಈಗ ಇದ್ದ ಈಗ ಈ ಮನೆ ಈ ಮನೆ ಮಿಡ್ಲ್ ಅಲ್ಲಿ ಮೋರ್ ಇದೆ, ಎಲ್ಲ ನಮ್ಗೆ ಅದೇ ಆಗ್ಬೇಕು. ಆಗ್ಲೇಬೇಕು ಈಗ ನಮ್ಮದಿಲ್ಲ, ನನ್ನ ಲೆಕ್ಕ ಬರಲಿ ಒಂದು 5 ಕೋಟಿ ಅಥವಾ ಮೋರ್ ಇದೆ ಕೆಲಸ ಡಾಕ್ಯುಮೆಂಟ್ ಮಾಡಿ ಆ ಒಂದು ಅಧಿಕಾರಿಗಳಿಗೆ ತಲುಪಿಸಿದೀರಾ? ಮತ್ತೊಂದು ಕ್ಲೀನಿಂಗ್ ಇದು, ಮತ್ತೊಂದು ನೀರಿದ್ದು, ಮತ್ತೆ ಇದು ಯಾವುದು ಕೊಳಚೆ ಕೊಳಚೆ ನಮ್ಗೆ ಆಗ್ಲೇಬೇಕಾದ್ರೆ ಸ್ಕೀಮ್ ಯೂಸ್ಡಿ. ಹೌದು, ಯಾಕಂದ್ರೆ ಇಲ್ಲಿ ನನ್ನ ಲೆಕ್ಕದಲ್ಲಿ ಇಡೀ ಮುಂದೆ ನಗರಸಭೆಯಲ್ಲಿ ಒಂದು ಕೊಳಚೆ ಪ್ರದೇಶ ಅಂದ್ರೆ ನಿಮ್ಮ ಒಂದು ಅಲ್ಲ, ನೀವು ಇದು ಇಷ್ಟೇ ಅಲ್ಲ, ನೀವು ನಮ್ಮೊಟ್ಟಿಗೆ ಬಂದ ನಿಮಗೆ ಗೊತ್ತಾಗ್ತದೆ. ಅಲ್ಲಿ ರೋಡ್ MLA ಒಂದು ಇದು ಮಾಡಿ ನಮ್ಗೆ ಬೋರ್ವೆಲ್ ಆಗ್ಬೇಕಂತ ಮತ್ತೆ ಕ್ರಿಕೆಟ್ ಎಲ್ಲ ನೋಡಿದೆ, ಅದಾಗ್ಲಿಲ್ಲ. ಈಗ ಬಾವಿ ಬಂದ ವ್ಯವಸ್ಥೆ ಮಾಡಿದ್ವಿ, ಬಾವಿ ಉಂಟು. ಅದು ಈಗ ಸ್ವರ್ಣ ನದಿ ನೀರು ಹೋಗ್ತಾ ಇರ್ತಲ್ಲ, ಹಾಗೆ ಇತ್ತು ಬಾವಿ. ಈಗ ಅದನ್ನು ಯೂಸ್ ಮಾಡ್ತೀವಿ ಈಗ ಕ್ರಿಕೆಟ್. ಹೌದು, ಅಲ್ಲಿ ತುಂಬಾ ತೊಂದರೆ. ಅಲ್ಲಿ ವಾರಕ್ಕೆ ಒಂದೇ ಮಾಡುತ್ತೆ ಅಲ್ಲ. ನಮ್ಗೆ ನಾನು ಹೇಳಿದ ವಿಷಯ ಅಂತಂದ್ರೆ ಇಡೀ 35 ವಾರದಲ್ಲಿ ನಮ್ಮ ಏರಿಯಾದಲ್ಲಿ ಎಷ್ಟು ಹಣ ಅದನ್ನ ಕಾಣುತ್ತೆ, ಅಷ್ಟು ಕೆಲಸ ತುಂಬ ಉಂಟು. ಮತ್ತೆ ನಾವು ಅಲ್ಲ MLA ಹೇಳಿದೆ, ಯಾಕೆಂದ್ರೆ ಇಲ್ಲಿ ಅಮೌಂಟ್ ಹೆಚ್ಚು ಕೊಡ್ಬೇಕಂತ ಈಗಲ್ಲ, ನಾವು ಮುಂಚೆ ಅಂತ ಹೇಳ್ತೀವಿ. ಸಭಾಪತಿಗೆ ಹೇಳಿದ್ವಿ, ಭಾಸ್ಕರ್ಗೆ ಹೇಳಿದ್ವಿ, ನಾನು ಭಾಸ್ಕರ್ ಅಂತ ಅರ್ಥ ಹೇಳ್ತೀನಿ. ಅಲ್ಲ ನಾನು ಅವ್ರ ದೂರದಲ್ಲ ವಿಷಯ ಹೇಳಿದ್ವಿ, ಯಾಕೆಂದ್ರೆ ಅವರು MP ಆಗಿದ್ದರು. ನಾನೀಗ ಹೇಳಿದ್ರು ಕಾಂಗ್ರೆಸ್ ಆಗಿ ಟೀಕೆ ಮಾಡಿದಂತ ಗುಣ ಮನವಿ ಕೊಟ್ಟು ಇದು ಕೊಡ್ತೇವೆ, ಅವರ ಕೆಲಸ ಕೊಡ್ತೇವೆ ಭಾಸ್ಕರ್ಗೆ, ಮತ್ತು ವಿನಯ್ ಕುಮಾರ್ ಸರ್ಗೆ, ಪ್ರಮೋದ್ ಎಲ್ಲ ನೀವು ಕೊಡ್ತೇವೆ. ಇಲ್ಲಿ ನನ್ನ ಲೆಕ್ಕದಲ್ಲಿ ಬೇರೆ ಕಡೆ ಒಂದು 50 ಲಕ್ಷ ಇಟ್ಟರೆ ಇಲ್ಲಿ 1 ಲಕ್ಷ, ಒಂದು 50 ಲಕ್ಷ ಇಲ್ಲಿ 1 ಕೋಟಿ ಕೊಡ್ಬೇಕು. ಅಲ್ಲ ನೀವು ನಮ್ಮೊಟ್ಟಿಗೆ ಬಂದ್ರೆ ನಾನು ಕೆಲವು ಮೂರು ನಿಮಗೆ ಬೇಸರ ನೋಡಿ ರೆಸ್ಪಾನ್ಸ್ ಕೊಟ್ಟಿವೆ. ಅಲ್ಲ ಅಮೌಂಟ್ ಬರುತ್ತೆ ಈಗ ಈಗ MLA ನನ್ನ MLA ಹೇಳಿದ್ರು 1 ಕೋಟಿ ಕೊಡ್ತೇನೆ ಅಂತ ಹೇಳಿ ಕೊಟ್ಟಿದ್ದಾರೆ, ಗ್ಯಾರಂಟಿ.
ಕೊಡ್ತೇವೆ ಅಂತ ಹೇಳಿದ್ದಾರೆ. ಕೊಡ್ಬೋದು, ಯಾಕಂದ್ರೆ ಅವ್ರ ನನ್ನ ಮೇಲೆ ತುಂಬಾ ಕೆಲಸ ಇದೆ. ನನ್ನ 70 ಲಕ್ಷ ರೂಪಾಯಿ ಇರ್ತಾ ಇತ್ತು. ಮತ್ತೆ ML ಅಂದ್ರೆ ಎಮ್ ಎಲ್ ಎ ಒಂದು 70 ಲಕ್ಷದಂತೆ ಅವರ ಮುಖಾಂತರ ಸ್ವಲ್ಪ ಕೆಲಸ ತುಂಬಾ ಅಮೌಂಟ್ ಕೊಟ್ಟಿದ್ದಾರೆ. ಮತ್ತೆ ಯಾವ್ದು ನಾವು ಫೋನ್ ಮಾಡಿದವ್ರೆ ಅಮೌಂಟ್ ಕೊಡ್ತಾರೆ. ಮತ್ತೆ ತುಂಬಾ ಜನ 400 ರೂಪಾಯಿ ಇದೇ ತಂದ್ರೆ ಆಗಿದೆ. ಇಲ್ಲಿ ತಿಂಗಳು ಬರ್ತಿದ್ದಾರೆ. ತುಂಬಾ ಜನ ಮಾಡಿರೋದು ನಿಜವಾಗಿ ಈಗ ಲೆಕ್ಕದಲ್ಲಿ ನಾನು ಮೆಂಬರ್ ಆಗಿರೋದಂದ್ರೆ ನಾನು ಅವರೊಟ್ಟಿಗೆ ಯಾಕಂದ್ರೆ ಪ್ರಮೋದ್ ಎಂತ ಇದೆ ನಾವು ಪ್ರಮೋದ್ ಒಟ್ಟಿಗೆ ಯಾಕಂದ್ರೆ ತುಂಬ ನನಗೆ ಹೆಲ್ಪ್ ಮಾಡಿದೆ. ವಾರ್ಡ್ ಇಲ್ಲಿ ಕರೆಂಟ್ ತೊಂದರೆ ಇತ್ತು ತುಂಬ. ಇಲ್ಲಿ ಮಲ್ಲಕ್ಕೆ ಒಂದು 20-25 ವರ್ಷ ಮುಂಚೆ ಅವರೇ ಅಮೌಂಟ್ ಹಾಕಿ ಇಲ್ಲಿ ಟ್ರಾನ್ಸ್ಫರ್ ಇಲ್ಲಿ ಸ್ವಲ್ಪ ಇಲ್ಲಿ ಇಂದಿರಾ ನಗರ ಕಲೆಕ್ಷನ್ ಮಾಡಿ ಅವ್ರು ಸ್ವಲ್ಪ ಅಮೌಂಟ್ ಹಾಕಿ ಇಲ್ಲಿ ಟ್ರಾನ್ಸ್ಫರ್ ಸ್ವಲ್ಪ ಮಾಡಿ ಇಂದಿರಾನಗರ ತುಂಬ ಇರುತ್ತೆ. ಈಗ ನನ್ನ ಲೆಕ್ಕದಲ್ಲಿ ಅಮೌಂಟ್ ಸಹ ಹೆಚ್ಚು ಕೊಟ್ಟಿದ್ದಾರೆ. ಅವರೊಂದು ಸಹಕಾರದಿಂದ ಅಲ್ಲ ನಾವು ಯಾಕಂದ್ರೆ ಅವ್ರನ್ನ ಈಗಲ್ಲ ಮುಂಚೆ ಅಂದ ಎಂತದ್ದು ನಾವು ಪ್ರಮೋದಿಗೆ ಫೋನ್ ಮಾಡ್ತೇವೆ, ನೀರು ಬಂದ್ರೆ ಫೋನ್ ಮಾಡ್ತೇವೆ, ಹಸದು ಬಂದ್ರೆ ಜನ ನಾವು ಮನೆ ಅವರಿಗೆ ಕೊಡುದು. ಈಗಲ್ಲ ರೆಸ್ಪಾನ್ಸ್ ಬೇರೆ ಎಲ್ಲ ಇದ್ರೆ ಸಹ ನಾವು ಹೋಗಿ ಕಂಪ್ಲೇಂಟ್ ಮಾಡಿದ್ರು ಪ್ರಮೋದ ಈ 20 ವರ್ಷದಿಂದ ಪ್ರಮೋದ ತುಂಬ. ಯಾಕಂದ್ರೆ ಈಗ ನನ್ನ ಲೆಕ್ಕದಲ್ಲಿ 70 ಲಕ್ಷ ಬರುವ ಹೆಚ್ಚಿ ಅವರ ಪ್ರಯತ್ನ ಲೆಕ್ಕದಲ್ಲಿ ಇಲ್ಲಿ ಅವರು ಕೊಟ್ಟ ಅಮೌಂಟ್ ಬೇರೆ ಬೇರೆ ಅವರ ಪರ್ಸನ್ ಆದ ನನ್ನ ಲೆಕ್ಕದಲ್ಲಿ ಒಂದು 20 ಲಕ್ಷ ಮೇಲೆ ಸೌಕ್ಯ ಇಲ್ಲ ಸಿಮೆಂಟ್ ಮನೆ ರೀತಿಯಲ್ಲಿ ನಾವು ಕೊಟ್ಟದ್ದು ಒಂದೊಂದು ಮನೆಗೆ 3 ಸ್ಕೀಮ್ ಕೊಟ್ಟಿದ್ದಾರೆ, ಸಿಮೆಂಟ್ ಕೊಟ್ಟಿದ್ದಾರೆ, ಸಿಮೆಂಟ್ ಸೀಟ್ ಕೊಟ್ಟಿದ್ದಾರೆ, ಮತ್ತೆ ರೈತದ ಪೈಪ್ ಲೈನ್ ನಮಗೆ ನಂಬಿಕೆ ಇಟ್ಟು ಪ್ರಮೋದ ಹತ್ರ ಕೆಲಸ ಮಾಡ್ತೇವೆ. ಯಾಕಂದ್ರೆ ಟ್ರೈನ್ ವಿಷಯ ನೀರದ ಹೇಳಿದ ಒಳ್ಳೆ ಬೋರ್ವೆಲ್ ವ್ಯವಸ್ಥೆ ಮಾಡ್ತೇವೆ. ಬೋರ್ವೆಲ್ ಉಗುಲಿಗೆ ಬೋರ್ವೆಲ್ ಆಯ್ತು ಮಾಡಿದ್ರೆ ನೀರಿನಲ್ಲಿ ಈಗ ಕ್ರಿಕೆಟ್ ಪ್ಲೇಸ್ ಇಲ್ಲ ಜಾಗ ಇಲ್ಲ ಅದಕ್ಕೆ ಈಗ ಎಂತ ಮಾಡ್ತಾರೆ ಬಾವಿ ಉಂಟು ಬಾವಿ ಅಂತ ಕಲೆಕ್ಷನ್ ಅಲ್ಲಿ ಕೊಡುವ ಅಂತ ಟ್ಯಾಂಕ್ ಇಟ್ಟು ಕ್ರಿಕೆಟ್ ಈಗ ಅದೇ ಈಗ ಡ್ರೈನೇಜ್ ಎಲ್ಲ ಕೆಲವರು ಹೇಳಿದ್ರು ಅವರ ಮೇಲೆ ನಂಬಿಕೆ ಇರುತ್ತೆ ಅಷ್ಟೇ ಅಲ್ಲ ಆಗಲೇಬೇಕು ಒಂದು ಸ್ವಚ್ಛತೆ ಕಪಡ ಇಷ್ಟೆಲ್ಲ ಕೆಲಸ ಕಡೆ ಮಾಡ್ಕೊಂಡು ಒಂದು ಬೆಂಗಳೂರು ನಿಮ್ಮ ಒಂದು ವಾರ್ಡಕ್ಕೆ ಸಂಬಂಧಪಟ್ಟಂತೆ ಬಡ ಕುಟುಂಬದವ್ರಿಗೆ ಅಂದರೆ ಊರಿನ ವಸತಿ ಇದ್ದವರಿಗೆ ಗಂಡ ಸತ್ತೋಗಿರುವಂಥವ್ರಿಗೆ ವಿದ್ಯಾವಂತರಿಗೆ ಹ್ಯಾಂಡಿಕ್ಯಾಪ್ಟರ್ಸ್ಗೆ ತಾವು ಇಲ್ಲಿ ಹೋಗಿ ಏನೇನು ಕೆಲಸ ಕಾರ್ಯ ಮಾಡಿದ್ರು ಅವ್ರ ಮುಂದೆ ಏನು ಮಾಡಬೇಕು ಅಂದ್ಕೊಂಡಿದ್ದಾರೆ ತಾವು ಕೌನ್ಸಿಲರ್ ಆಗಿ ಅರ್ಜಿ ಕೊಟ್ಟಿದ್ದೇನೆ ಅದು ಪಾಸ್ ಆಗಿ ಬರಬೇಕು. ಮತ್ತೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನದ ವ್ಯವಸ್ಥೆ ಉಂಟು ಅರ್ಜಿ ಅದರ ಅರ್ಜಿ ಹಾಕಿದ್ದೇವೆ ನಾವು ಕೆಲವರಿಗೆ ಸಿಕ್ಕಿದೆ ಇನ್ನು ಕೆಲವರಿಗೆ ಸಿಗ್ಬೇಕಷ್ಟೇ ತುಂಬಾ ಜನ ಸಿಕ್ಕಿದೆ ಮಾಡ್ತೇವೆ ಅಲ್ಲ ಈಗ ಈಗ ಎಲೆಕ್ಷನ್ ಡಿಕ್ಲೇರ್ ಇದು ಲೆಕ್ಕ ಆದ್ರೂ ಒಂದು ವಾರದಲ್ಲಿ ನಾವು ಹಾಕಿದ್ದೆಲ್ಲ ಯಾಕಂದ್ರೆ 100 ರಿಂದ 100 ಮಾಡ್ತೇವೆ ನಾವೇ ಹೋಗಿ ಮನೆ ಮನೆ ಎಲ್ಲಿ ಬಾಕಿದ್ದೆಲ್ಲ ಮಾಡ್ತೇವೆ. ಅದೇ ಅವ್ರಿಗೆ ಎಂತ ಈಗ ಫಾರ್ಮ್ ಎಲ್ಲ ಬೇಕು ಅದನ್ನೆಲ್ಲ ನಾವು ತಂದು ನಾವೇ ಫಿಲ್ ಅಪ್ ಮಾಡಿ ಅವ್ರಿಗೆ ಅದಕ್ಕೆ ಎಲ್ಲಿ ಹೋಗ್ಬೇಕು ಎಂತ ಮಾಡ್ಬೇಕು ನಾವೇ ಮಾಡ್ತೇವೆ ನಾವೇ ಮಾಡಿ ಕೊಟ್ಟಿದ್ದೇವೆ ನಾವೇ ಎಲ್ಲ ನಾಳೆ ತಾಲೂಕು ಆಫೀಸ್ ಹೋಗ್ಬೇಕು ಮಾತ್ರ ತಾಲೂಕು ಆಫೀಸ್ ಅಂದ್ರೆ ಅವರೇ ಹೋಗ್ಬೇಕು ಯಾಕಂದ್ರೆ ವಿಧವೇತನ ಮತ್ತೆ ಅಂಗವಿಕಲ ಅವರೇ ಹೋಗಿ ಅಂದ್ಕೊಂಡು ಮತ್ತೆ ಆದಾಯ ಎಲ್ಲ ನಾವು ಹೋಗ್ಬೇಕು ಇಷ್ಟೆಲ್ಲ ಒಂದು ರಾಜಕೀಯದಲ್ಲಿ ಒಂದು ಕೌನ್ಸಿಲರ್ ಆಗಿ ಕೆಲಸ ಮಾಡ್ತಾರೆ ಇನ್ನು ಮುಂದೆ
ಇದೇ ತರ ಬೆಳೆದು ಜನಗಳ ಒಂದು ಪ್ರೋತ್ಸಾಹದಿಂದ ಮುಂದೆ ಏನಾಗಬೇಕು ಅನ್ನೋ ಆಸೆ ಇದೆ? ಏನಿಲ್ಲ, ಕೌನ್ಸಿಲರ್ ಆಗಿ ಈಗ ಅನುಭವ ಒಂದು ಕೆಲಸ ಮಾಡ್ತಾ ಇದ್ರ, ಕೌನ್ಸಿಲರ್ ಅನುಭವ ಇದೆ ನಿಮಗೆ, ಒಂದು ರಾಜಕೀಯದಲ್ಲಿ ಏನ್ ಕಷ್ಟ ಬರುತ್ತೆ ಸುಖ ಬರುತ್ತೆ ಜನಗಳಿಗೆ ಏನ್ ಸಹಾಯ ಮಾಡ್ಬೇಕು ಅನ್ನೋ ಗೊತ್ತಿದೆ. ಇದೇ ರೀತಿ ಮುಂದೆ ಏನ್ ಮಾಡ್ಬೇಕು ಅನ್ಕೊಂಡಿದ್ರೆ ಏನ್ ಬೆಳಿಬೇಕು ಅನ್ಕೊಂಡು ವಾರ್ಡ್ ಸೀಮಿತವಾಗಿದೆ? ಕೌನ್ಸಿಲರ್ ಬೇರೆಯವರ ಇದ್ರೆ ಸಹ ಜನ ನಮ್ಮ ಹತ್ರ ಬರ್ತಿದ್ದಾರೆ, ಐದು ವರ್ಷ ಬಿಜೆಪಿ ಅವರ ಇದ್ರ ಸಹ ನಮ್ಮಲ್ಲೇ ಬರ್ತಿದ್ದಾರೆ. ಬಿಜೆಪಿ ಅವರ ಸಹ ಬಿಜೆಪಿ ಮೆಂಬರ್ ಇದ್ರೂ ಸಹ ನಮ್ಮ ಹತ್ರ ಬಂದಾಯ್ತು. ಈಗ ನಾವು ಎಲೆಕ್ಷನ್ ನಿಂತದಂತ ಎಲ್ಲ ಜನರ ಒತ್ತಡ ಆಗಿದೆ, ನೀವೇ ನಿಂತು ಕೆಲಸ ಮಾಡಿದ್ರು ನೀವು, ಅದಕ್ಕೆ ಇವರನ್ನು ನಿಲ್ಲಿಸ್ಬೇಕಂತ ಇವರನ್ನು ನಿಲ್ಲಿಸಿದ್ರು. ಯಾಕಂದ್ರೆ ನೀವೇ ಕೆಲಸ ಮಾಡುದು, ಬೇರೆಯವರಾದ್ರೂ ಕೆಲಸ ಮಾಡುದು, ಅದಕ್ಕೆ ನೀವೇ ಮತ್ತೆ ಎಂತಂದ್ರೆ ಈಗ ಬೇರೆ ಮೆಂಬರ್ ಬರೋದು ನಮ್ಮ ಹತ್ರ ಯಾವ ಯಾವ ನೀವು 24 ಗಂಟೆ ನಾವು ಕೆಲಸ ಮಾಡ್ತೇವೆ, ಆ ಥರ 1 ಗಂಟೆ ಫೋನ್ ಬರ್ತೇವೆ ನಾವು ಯಾರಿಗೆ ಸಹ. ಯಾಕಂದ್ರೆ ನಾವು ಇಲ್ಲಿಂದ ಟೀಮ್ ಉಂಟು ಒಂದು 20-25 ಜನ, ಯಾರಿಗೆ ಫೋನ್ ಮಾಡಿ ಕೂಡಲೇ ಬರ್ತಾರೆ ನಮ್ಮ ಹತ್ರ ಕೂಡಲೇ. ಈಗ ರಾತ್ರಿ 1 ಗಂಟೆ ಫೋನ್ ಮಾಡಿದ್ರೆ ಕೂಡಲೇ ಅವ್ರು ಬರ್ತಾರೆ, ನಾವು ನಂಬರ ನಂಬರ ನಂಬರ್ ಇಲ್ಲಿ ನಮ್ದೊಂದು ಸಂಘ ಉಂಟು, ಅವರು ಕಾಂಗ್ರೆಸ್ ಕಾರ್ಯಕರ್ತ ಯಾವ 1 ಗಂಟೆ ರಾತ್ರಿ ಆಗಲಿ 12 ಗಂಟೆ ಆಗಲಿ ಕೂಡಲೇ ಕೂಡಲೇ. ಈಗ ನಮ್ಮ ಮೀಡಿಯಾ ಮುಂದೆ ಒಂದು ಇಂಟರ್ವ್ಯೂ ಕೊಡ್ತಾ ಇದ್ದೀರಾ, ಇಷ್ಟೆಲ್ಲ ಕೆಲಸ ಕಾರ್ಯಗಳು ನೀವು ಮಾಡಿರೋದು ಹೇಳಿದ್ದೀರಾ, ಇನ್ನು ಮುಂದೆ ಆಗುವಂಥ ಒಂದು ಕೆಲಸ ಕಡೆಯೇ ಆಗಲಿ ಇಲ್ಲ ನಮ್ಮ ಭಾರತ ಸರ್ಕಾರಕ್ಕೆ ಹೇಳಬೇಕು ಅಂತ ಹೇಳಿ ನಿಮ್ಮ ಒಂದು ಪಕ್ಷಕ್ಕೆ ನಮ್ಮ ಮೀಡಿಯಾ ಮುಖಾಂತರ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಅಂದರೆ ಈಗ ಲಂಚ ಇಲ್ಲದ ಕೆಲಸ ಮಾಡ್ಬೇಕು ಅಷ್ಟೇ. ಲಂಚ ತಗೊಳ್ದಿರ? ಯಾಕಂದ್ರೆ ಈಗ ಕೌನ್ಸಿಲರ್ ಹೇಳೋದು ನಾವೀಗ ಯಾರೇ ಹೇಳಿ ಕೌನ್ಸಿಲರ್ 35 ಕೌನ್ಸಿಲರ್ ಇದ್ದಾರೆ, ಕಾಂಗ್ರೆಸ್ 22 ಅಷ್ಟು. ಅವರು ಏರಿಯಾದಲ್ಲಿ ಹೋಗಿ ಎಂಥ ಕಷ್ಟ ಉಂಟು ಅವರು ಜನರದ್ದು, ಮನೆಗೆ ಹೋಗಿ ಅವರು ವಿಧವೇತನ ಅಂತ ಮನಸ್ಸಿನಿ ಮತ್ತು ಅಂಗವಿಕಾರ ಮತ್ತು ನೀರು ಕ್ಲೀನಿಂಗ್ ಎಂತ ಉಂಟು ಕಂಪ್ಲೇಂಟ್ ಬಂದ ಕೂಡಲೇ ಮತ್ತೆ MLA ಆಗಲಿ MP ಆಗಲಿ ಯಾರು ಸರ್ ಈಗ ಸಾರ್ವಜನಿಕ ಅಂದ್ರೆ ನಮ್ಮ ಈಗ ಕಂಪ್ಲೇಂಟ್ ಬರೋದು ನಮ್ಮ ಮೆಂಬರಿಗೆ ಕಂಪ್ಲೇಂಟ್ ಬರೋದು ಕೂಡಲೇ ಅವರು ಅಟೆಂಡ್ ಮಾಡ್ಬೇಕಾದ್ರೆ ನಗರಸಭೆ ಆಗಲಿ ತಾಲೂಕು ಆಫೀಸ್ ಆಗಲಿ ಈಗ ಮಾಡುವುದಿಲ್ಲ, ನಿಜವಾಗಿ ಮಾಡುವುದಿಲ್ಲ. ಆ ವ್ಯವಸ್ಥೆ ಇಲ್ಲ ಎಲ್ಲಿ ಸರ್, ನಾವು ಕಂಪ್ಲೇಂಟ್ ಕೊಟ್ಟರೆ 1 ವಾರ ಸಹ ಬರೋದಿಲ್ಲ. ನಾನು MLAಗೆ ಸೇರಿದ್ದೆ ಯಾಕಂದ್ರೆ ನಾವು ನಿಮ್ಗೆ ಕಂಪ್ಲೇಂಟ್ ಬಂದ ಕೂಡಲೇ ಅದಕ್ಕೆ ತುಂಬಾ ಸ್ಪಂದಿಸಬೇಕು. ಈಗ ಹೇಳಿದ್ರಲ್ಲ ನಾವು ಪ್ಲಾನ್ಗೆ ಯಾರು ಅಧಿಕಾರಿಗಳು ಸ್ಪಂದಿಸಿಲ್ಲ ಅಂದಾಗ ನೆಕ್ಸ್ಟ್ ನೀವು ಯಾವುದೇ ರೀತಿ ಯಾರನ್ನು ಕೇಳುವಾಗಿಲ್ಲ, ನಮ್ಮ ಒಂದು ಮೀಡಿಯಾ ಮುಖಾಂತರ ಏನಿದೆ ಅಂದರೆ ನಿಮ್ಮ ಒಂದು ಸ್ಟೇಟ್ಮೆಂಟ್ ಯಾವ ಅಧಿಕಾರಿ ನಿಮಗೆ ಸ್ಪಂದಿಸ್ತಾ ಇಲ್ಲ ಯಾವ ಕೆಲಸ ಕಾರ್ಯ ಮಾಡ್ಕೊಡ್ತಾ ಇಲ್ಲ ಅನ್ನೋ ಒಂದು ಸ್ಟೇಟ್ಮೆಂಟ್ ಕೊಡ್ತು ಅಂದರೆ ಅದು ಇಮ್ಮಿಡಿಯೇಟ್ ಮೇಲಿನ ಅಧಿಕಾರಿಗಳು ನಾವು ತಲುಪಿಸ್ತೀರ? ಇದು ನಿಮ್ಮ ಒಂದು ನಗರಸಭೆಯೇ ಆಗಲಿ ಇವ್ರು ಕೇಳಬೇಕು ಅನ್ನೋದನ್ನ ಬೇರೆ ಥ್ರೂ ಅಧಿಕಾರಿಗಳು ನಾವು ಒಂದು ಸ್ಟೇಟ್ ಅವ್ರಿಗೆ ಒಂದು ವೆಬ್ಸೈಟಲ್ಲಿ ಕಳಿಸ್ಕೊಡ್ತೀವಿ, ಈ ಅಧಿಕಾರಿಗಳು ಈ ರೀತಿ ಸ್ಪಂದಿಸ್ತಾ ಇಲ್ಲ, ಈ ವಾರ್ಡಿನ ಕೌನ್ಸಿಲರ್ಸ್ಗೆ ರೆಸ್ಪಾನ್ಸ್ ಕೊಡ್ತಾ ಇಲ್ಲ ಅಂತ ನೇರವಾಗಿ ಸಂದೇಶ ಅವ್ರಿಗೆ ಕೊಡ್ತೀವಿ ಅಂತೀವಿ. ಅವರು ನೇರವಾಗಿ ಅವ್ರು ಏನು ಅಥಾರಿಟಿ ತಗೋಬೇಕು ಆ ಅಥಾರಿಟಿ ತಗೋತಾರೆ, ಖಂಡಿತ ತಗೋತಾರೆ. ನನಗೆ ಈಗ ಪ್ರಮುಖ ಮಾತು ಹೇಳಿದ್ದಾರೆ ಎಲ್ಲ ಎಲ್ಲ ಮೆಂಬರ್ ನಮಗೆ ಅಂತಲ್ಲ ಅವರು ಲಂಚ ತಗೊಳ್ಬೇಕಲ್ಲ ಪ್ರಮುಖ ಲಂಚ ಇಲ್ಲ, ಅದೇ ಅದೇ ರೀತಿಯಲ್ಲಿ ನಾವು ಸಹ ಲಂಚ ಇಲ್ಲದೆ ಕೆಲಸ ಕೆಲಸ ಕಡೆ ಮಾಡ್ತಾರೆ. ನಿಮ್ಮ ಒಂದು ವಾರ್ಡ್ ಕೌನ್ಸಿಲರ್ ಆಗಿ ನಿಮ್ಮ ಒಂದು ವಾರ್ಡಿನ ಜನತೆಗೆ ಆಗಲಿ ನಿಮ್ಮ ಒಂದು ಯುವಕರಿಗೆ ಆಗಲಿ ಯುವತಿಯರೇ ಈಗಿನ ಒಂದು ಯೂತ್ ಅವ್ರು ಏನು ಒಂದು ಒಳ್ಳೆ ಬುದ್ಧಿ ಮಾತಾಡೋಕೆ ಇಷ್ಟಪಡ್ತಾರೆ ನಮ್ಮ ಒಂದು ಮೀಡಿಯಾ ಮುಖಾಂತರ ಯುವಕರಿಗೆ ಇರ್ಬೋದು ನಮ್ಮ ಯುವತಿಯರಿಗೆ ಆಗಿರ್ಬೋದು ಮಹಿಳೆಯರಿಗೆ ಏನೊಂದು ಒಳ್ಳೆ ಬುದ್ಧಿ ಮಾತಾಡೋಕ್ಕೆ ಇಷ್ಟಪಡ್ತೀವಿ, ತಾವು ಒಂದು ಕೌನ್ಸಿಲರ್ ಆಗಿ ಏನಕ್ಕೆ ಇಷ್ಟಪಡ್ತೀವಿ? ಎಲ್ಲರೂ ಒಗ್ಗಟ್ಟಲ್ಲಿರ್ಬೇಕು, ಒಬ್ಬರ ಒಬ್ಬರ ಸಮಸ್ಯೆಗೆ ಇನ್ನೊಬ್ಬರು ಸ್ಪಂದಿಸ್ಬೇಕು. ಪ್ರೀತಿ ವಿಶ್ವಾಸ ನಂಬಿಕೆ ಕಾಪಾಡ್ಕೊಂಡು ಓಕೆ. ನಿಮ್ಮಿಂದ ರಾಜಕೀಯದಲ್ಲಿ ಇಲ್ಲಿವರೆಗೂ ಏನೇನು ಮಾಡಿದ್ದೀರಾ, ಮುಂದೆ ಏನೇನು ಮಾಡಬೇಕು ಅಂದ್ಕೊಂಡಿದ್ದೀರಾ ಎಲ್ಲ ನಮ್ಮ ಮೀಡಿಯಾ ಮುಂದೆ ವ್ಯಕ್ತಪಡಿಸಿದ್ದೆ. ಬೇರೆ ಯಾವುದಾದ್ರು ವಿಷಯ ತಿಳಿಸುವಂಥ ವಿಷಯ ಏನಾದ್ರು ಇದೆಯಾ ನಮ್ಮ ಮೀಡಿಯಾ ಮುಖಾಂತರ? ಅಲ್ಲ ತುಂಬ ಹೇಳಿ ಸರ್. ರಾಜಕೀಯ ಅಂದರೆ ಕಲಕ ರಾಜಕೀಯ ಹೌದು, ಏನಾಗ್ತದೆ ಸಾರ್ವಜನಿಕ ರಾಜಕೀಯ ಅಂದರೆ ಎಂತ ಅಂದರೆ ಈಗ MLA ಇರಲಿ MP ಇರಲಿ ಜನರಿಗೆ ಸ್ಪಂದನೆ ಇರಬೇಕು, ಸ್ಪಂದನೆ ಕಂಪ್ಲೇಂಟ್ ಓದಿಕೊಳ್ಳಿ. ಅದು ನನ್ನ ಲೆಕ್ಕದಲ್ಲಿ ಒಂದು 10 ನಿಮಿಷದಲ್ಲಿ MLA ಒಂದು ಕಂಪ್ಲೇಂಟ್ 10 ನಿಮಿಷದಲ್ಲಿ ಆಗಬೇಕು.
ಹೋದರೆ ಹತ್ತು ನಿಮಿಷದಲ್ಲಿ ಆಗ್ಬೋದು. ನಮ್ಮ ಹತ್ರ ಬಂದ ಸರ್ ನಾವು ಎಂತ ಉಂಟು ಆಗೋದಾದ್ರೆ ಕೂಡಲೇ ಮಾಡಿ ಕೊಡ್ಬೇಕು. ಯಾಕಂದ್ರೆ ನಮ್ಮ ಹತ್ರ ಬರ್ತಾರೆ ಮಾರು, ನಾವು ಅದನ್ನು ಇಟ್ಕೊಂಡು ಪೇಪರ್ ಹೋಗಿಯಾ ಒಂದು ತಿಂಗಳ ಅದೇ ಮಾಡುವ ಕಾಯಿಸ್ಬಹುದು. ಯಾಕಂದ್ರೆ ಈಗ ನನ್ನ ಲೆಕ್ಕದಲ್ಲಿ ತಾಲೂಕು ಆಫೀಸ್ ನಗರದಲ್ಲಿ ಎಲ್ಲ ಸಹ ಕರೆಕ್ಟ್ ಕೆಲಸ ಇದೆ. ಯಾಕಂದ್ರೆ ಈಗ ನೋಡ್ಬೇಕು, ಈಗ ಎಮ್ ಎಲ್ ಎ ಹೊಸ ಎಮ್ ಎಲ್ ಎ ಬರ್ತಾರೆ, ಅಧ್ಯಕ್ಷರು ಬರ್ತಾರೆ, ಇನ್ನು ಸರಿ ಆಗ್ಬೇಕಂತ ನಮ್ದು ಆಸೆ ಉಂಟು. ಯಾಕಂದ್ರೆ ಒಂದು ಒಂದು ಅರ್ಜಿ ಅನ್ನ, ಈಗ ನಾವು ಒಂದು ಅರ್ಜಿ ಈಗ ನಮ್ಮ ಹತ್ರ ಬರ್ತಾರೆ ಮಾರು ಬಡವರು, ಅವರಿಗೆ ಹೋಗುವಾಗೆಲ್ಲ ರಜೆ ಹಾಕಿ ಹೋಗ್ಬೇಕು. ನಾವು ಓದಕೊಂಡ್ರೆ ಅವರು ನಮ್ದು ಆಸೆ ಒಂದೇ ಅಂದ್ರೆ ನಿಜವಾಗಿ ಕೌನ್ಸಿಲರ್ ಹತ್ರ ಬರ್ಬಾರ್ದು. ನಗರಸಭೆ ಜನರಿಗೆ ವಿಶ್ವಾಸ ಇರ್ಬೇಕು ನಗರಸಭೆ, ಅವರು ಅರ್ಜಿ ತಗೊಂಡು ಹೋದ ಕೂಡಲೇ ಅದು ಕೆಲಸ ಆಗ್ಬೇಕು. ಕೆಲಸ ಜನ ಹೇಳ್ಬೇಕು ನಮ್ಗೆ, ಯಾಕೆಂದ್ರೆ ನಗರಸಭೆ ಉತ್ತಮ ನಗರಸಭೆ ಅಂತ ಹೇಳ್ಬೇಕು. ಯಾಕಂದ್ರೆ ಮೆಂಬರ್ ಹತ್ರ ಬಂದವ್ರ ಕೆಲಸ ನಿಜವಾಗಿ ಮಾಡಬಾರ್ದು. ಯಾವುದೇ ಅರ್ಜಿ ಇರಲಿ ಬರ್ತಿರಲಿ ಯಾವುದೇ ಇರಲಿ, ಅವ್ರು ಹೋದ ಕೂಡಲೇ ಕೆಲಸ ಆಗ್ಬೇಕು. ಕೆಲಸ ಯಾಕಂದ್ರೆ ಅವ್ರು ಹೇಳ್ಬೇಕು ಈಗ ಕೌನ್ ಈಗ ನಗರಸಭೆ ಉತ್ತಮ ನಗರಸಭೆ ಅಂತ ಅವ್ರು ಎಂತ ಅಂದ್ರೆ ಈಗ ಈಗ ಎಂತ ಆಗಿದೆ ಅಂದ್ರೆ ಕೆಲಸ ಆಗುದಿಲ್ಲ, ಬೈದು ಬೈದಿದ್ದಾರೆ ಮೆಂಬರ್ ಎಮ್ ಎಲ್ ಎ ಬೈದಿಲ್ಲ, ಎಮ್ ಎಲ್ ಬೈದಿಲ್ಲ, ನಮ್ಗೆ ಬೈದು ಅಲ್ಲ ಕೆಲಸ ಆಗುದಿಲ್ಲ. ಎಲ್ಲ ಲಂಚ ಇಲ್ಲದೆ ಕೆಲಸ ಆಗ್ಬೇಕು, ನಮ್ಮ ಆಸೆ ಲಂಚ ಇಲ್ಲದೆ ಕೆಲಸ ಆಗ್ಬೇಕು. ಕೆಲಸ ಆಗ್ಲಿಲ್ಲ ಕೂಡ್ಲೇ, ಯಾಕಂದ್ರೆ ಈಗ ಒಂದು ಅರ್ಜಿಯನ್ನು ಒಂದು ಹತ್ತು ದಿನ ಇರ್ತದೆ, ಅದನ್ನು ಒಂದು ವಾರದಲ್ಲಿ ಮಾಡ್ಬೇಕು. ಈಗ ಕೆಲವು 40 ದಿನ ಅದನ್ನು 30 ದಿನದಲ್ಲಿ ಮಾಡ್ಬೇಕು. ಜನಕ್ಕೆ ಸ್ಪಂದಿಸ್ಬೇಕು ಅಂತ ಹೇಳ್ತೀವಿ. ಯಾಕಂದ್ರೆ ನೋಡಿ, ಈಗ ಒಬ್ರು ಅರ್ಜಿ ತಗೊಂಡೋಗ್ತಾರೆ, ಅರ್ಜಿ ತಗೊಂಡು ಹೋದ್ರೆ ಈಗ ಒಂದು ವಾರ ಬಿಟ್ಟು ಬರ್ತಾರೆ. ಈಗ ಹೋದ ಮುಂದೆ ಅವರು ಅರ್ಜಿ ಸರಿಯಿಲ್ಲ ಅಂತ ಹೇಳ್ತಾರೆ, ಇನ್ನೊಂದು ವಾರ ಬಿಟ್ಟು ಕೆಲವು ಜನ ದೂರದಿಂದ ಬರ್ತಾರೆ, ಅಂತ ವ್ಯವಸ್ಥೆ ಇರ್ಬೋದು. ಈಗ ಇಂಥ ದಿನ ಈಗ ಒಂದು 50 ಹೋದ್ರೆ ಒಂದು 3 ದಿನ ಬಿಡ್ತಾರೆ ಊಟ, ಆ ದಿನ ಬಂದ ಕೂಡ ಅವ್ರಿಗೆ ಮೆಸೇಜ್ ಬರ್ಬೇಕು ನಿಮ್ದು ಕೆಲಸ ಇಂಥ ತಗೊಂಡು, ಅದೊಂದು ಆಸೆ ಉಂಟು ಅಷ್ಟೇ. ಅವ್ರು ನಿಜವಾಗಿ ನಮ್ಮ ಹತ್ರ ಬರ್ತಾರೆ, ಏನಕ್ಕೆ ನಮ್ಮ ಹತ್ರ ಬಂದು ನಾವು ಮಾಡಿಕೊಡ್ತಾರೆ ಅದನ್ನು. ಯಾಕಂದ್ರೆ ಜನರ ನಮ್ಮ ನಗರಸಭಾ ಅಧ್ಯಕ್ಷರು ಒಳ್ಳೆಯವರು, ಅವರಿಗೆ ಅಂದ್ರೆ ಅನುಭವ ಇಲ್ಲ, ಮಾಹಿತಿ ಕಡಿಮೆ. ಆಗ ಗೊತ್ತಿದ್ದವರು ಅವರಿಗೊಂದು ಮಾಹಿತಿ ಕೊಡ್ಬೇಕು, ತಪ್ಪು ಮಾಹಿತಿ ಕೊಡ್ಬಾರ್ದು. ನಮ್ಗೆ ಈಗ ನಮ್ದು ನಗರಸಭೆ, ಯಾಕಂದ್ರೆ ಅವರೇ ಹೋಗ್ಬೇಕು, ಅವರು ಹೋಗ್ತಾರೆ ಅವ್ರಿಗೆ ನಗರಸಭೆ ವಿಶ್ವಾಸ ಒಂದು ವಿಶ್ವಾಸ ಬರುತ್ತೆ, ನಂಬಿಕೆ ಬರುತ್ತೆ. ಯಾಕಂದ್ರೆ ಅವ್ರು ಬಂದವರೆಗೆ ಬಂದ್ರು ಸರ್ ನಗರಸಭೆ ಆಗ್ಬೋದು ಮಾರೆ, ಈಗ ಕೆಲಸ ಆಗ್ತದೆ ಎಮ್ ಎಲ್ ಎ ಆವಾಗ ಎಮ್ ಎಲ್ ಎಗೆ ನಗರಸಭೆ ಮೆಂಬರ್ ಅಂತ ಹೆಸರು. ಇದು ಯಾವುದು ಯಾವುದೇ ಕೆಲಸ ಉಂಟು ಅಲ್ಲಿ, ಅವರು ನಾವು ಒಂದು ವಾರ ಕೆಲಸ ಅದರ ತಪ್ಪು ನಿಜವಾಗಿ ತಪ್ಪು. ಮತ್ತೆ ಪಾಪದವರು ಗಂಟೆ ಇಲ್ಲದೆ ಕೆಲಸ ಕೆಲಸ ಅಲ್ಲ ಮಾಡಲೇಬೇಕು. ನೋಡಿ ನಾನೊಂದು ವಿಷಯ ಇಲ್ಲ, ಅವ್ರಿಗೆ 20-25 ಸಂಬಳ ಬರ್ತದೆ ಆಸೆ ಪಡೆದಿಲ್ಲ, ನೇರವಾಗಿ ಜನಕ್ಕೆ ಸೇವೆ ಮಾಡಿ ಒಂದು ಒಳ್ಳೆ ಸಂದೇಶ ನೀಡೋದಕ್ಕೆ ಇಷ್ಟಪಡ್ತಾ ಇದ್ದೆ. ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಉಡುಪಿ ತಾಲೂಕು ನಗರ ಕೌನ್ಸಿಲರ್ ಶ್ರೀಮತಿ ಹೇಮಲತಾ ಜತನ್ ಅವರು, ಅವರ ಮನೆಯವರಾದ ಇಲಾರಿ ಜತನ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದು ಅವರ ರಾಜಕೀಯದ ವ್ಯವಸ್ಥೆಗಳನ್ನು ಹಾಗೂ ಅವರು ಮಾಡಿರುವ ಕೆಲಸ ಕಾರ್ಯಗಳನ್ನು ಮುಂದೆ ಮಾಡಬೇಕೆಂದಿರುವ ಕೆಲಸ ಕಾರ್ಯಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಇವರಿಗೆ ನಮ್ಮ politicianinindia.com ಆನ್ಲೈನ್ ಮೀಡಿಯಾ ಪರವಾಗಿ ಆರ್ಥಿಕ ಅಭಿನಂದನೆಗಳು.